ಈಗಾಗಲೇ ನಮ್ಮ ಚಿಕ್ಕಣಹಳ್ಳಿ ತುಂಬ ಚೆನ್ನಾಗಿತ್ತು, ದಯಮಾಡಿ ಕನ್ನಡ ಸಿನಿಮಾ ನೋಡಿ ಅಂತ. ಈಗೆಲ್ಲ ನೀವು ಕೂಗ್ತಾ ಇದ್ರಲ್ಲಣ್ಣ ಈ ಕಡೆಯಿಂದ ಆ ಕಡೆಯವ್ರಿಗೆ, ಸ್ವಾರ್ಥ ಆರೋ ಅಂದ್ಕೊಳ್ಳಿ, ಇಲ್ಲ ಹೊಟ್ಟೆ ಉರಿ ಅಂತಾರೋ ಅಂದ್ಕೊಳ್ಳಿ, ಇನ್ನೇನು ಬೇಕಾದ್ರೆ ಅಂದ್ಕೊಳ್ಳಿ. ಏನಕ್ಕೆ ಅಂತಂದರೆ, ಆಗಲೇ ಅಕ್ಕಪಕ್ಕದ ರಾಜ್ಯದವ್ರು ಆ್ಯಕ್ಚುಲಿ ಮೊದಲು ಅಲ್ಲಿ ಜಕ್ಕೂರ್ ಹತ್ರ ಮಾಡ್ತಿದ್ರು ಫಂಕ್ಷನ್ಗಳು, ಅವ್ರವ್ರ ಸಿನಿಮಾನ ಪ್ರಮೋಷನ್ ಮಾಡೋದಕ್ಕೆ. ಇನ್ನೂ ಒಳಗಡೆ ಇನ್ನು ನೆಕ್ಸ್ಟ್ ಟೈಮಿಂದ ಇಲ್ಲಿಗೆ ಬಂದಿರ್ತಾರೆ, ನಾವು ಇಲ್ಲಿಂದ ಆಚೆ ಕೊಟ್ಟೋಗಿರ್ಬೇಕಾಗತ್ತೆ. ಸೊ ಅದು ಓಕೆ ಅಂತೀರಾ ಏನಂತೀರಾ? ದಯಮಾಡಿ ಇದು ಸ್ವಾರ್ಥನಾರು ಅಂದ್ಕೊಳ್ಳಿ, ಮೊದಲು ನಮ್ಮ ತಾಯಿನ ನಾವು ಪ್ರೀತಿಸೋದು ಕಲ್ತ್ಕೊಳ್ಳೋಣ, ಆಮೇಲೆ ಪಕ್ಕದವ್ರ ತಾಯಿ ನೋಡ್ಕೊಳ್ಳೋಣ. ನಾನು ಪ್ರೀತಿಸ್ಬೇಡಿ ಅಂತ ಹೇಳ್ತಿಲ್ಲ, ತಪ್ಪದು, ನಾನು ಪ್ರೀತಿಸ್ಬೇಡಿ ಅಂತ ಹೇಳ್ತಿಲ್ಲ, ಆದರೆ ನಮ್ಮ ತಾಯಿ ನಮಗೆ ದೊಡ್ಡದು, ಅದಕ್ಕೇನು ಬೇಕಾದ್ರೂ ಮಾಡೋಣ. ಯಾರಾನ ಆ್ಯಕ್ಚುಲಿ ನಮ್ಮ ತಾಯಿನಂದ್ರೆ ನಾವು ಯಾರು ಬಿಟ್ಬಿಡ್ತೀರ ಸ್ವಾಮಿ? ಆ ಇಲ್ಲ, ನಮ್ಮ ತಾಯಿ ಹೇಳ್ಬೇಕಾದ್ರೆ ಅವ್ರು ಯಾರಾನ ಒಬ್ಬರು ಮಾತಾಡ್ತಾರ? ಇದಕ್ಕೆ ಈಸಿಯಾಗಿ ಹೇಳ್ತೀನಿ, ಇದೇ ಕಾವೇರಿ ಇಶ್ಯೂ. ಅವತ್ತು ನಾವು ಮಾತಾಡಿದಾಗ ನಾವು ದೊಡ್ಡದಾಗಿ ತಪ್ಪಾ ಕಾಣಿಸ್ತೀವಿ, ನಾವು ವಿಲ್ಲನ್ಗಳೇ ಬಿಡ್ರಿ, ನಾವೇನು ಹೀರೋ ಅಲ್ಲ, ಆದರೂ ನಾವು ಒಂದೇನಾದರೆ ನೀಯತ್ ಮಾತಾಡ್ತೀವಿ. ಬೇರೆ ಯಾರೋ ಒಂದು ಮಾತು ಎತ್ತಿದ್ರೆ ಇದ್ರ ಬಗ್ಗೆ, ಯಾಕಂದ್ರೆ ಅವ್ರಿಗೆ ಸಂಬಂಧನೇ ಇಲ್ವಾ, ಬರೀ ಪ್ರಮೋಷನ್ ಅಷ್ಟೇನಾ? ಹಾಂ, ಆದ್ದರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಒಂದ್ಸಲಿ ನೋಡಿ ನೀವು. ಅದೇ ಚಿಕ್ಕಣ್ಣ ಹೇಳ್ದಂಗೆ ಯಾರೋ ಹೌದು ಎರಡೂವರೆ ಗಂಟೆ ಸಿನಿಮಾದಲ್ಲಿ ಎಲ್ಲ ನಂಗೆ 10 ನಿಮಿಷ ಇಷ್ಟ ಆಗಿಲ್ಲ ಅಂತ ಇಷ್ಟ ಆಗಲ್ಲ ಅಂತಂದ್ರೆ ತಪ್ಪದು, ಪೂರ್ತಿ ಸಿನಿಮಾ ನೋಡಬೇಕು, ಆಗಲೇ ಅರ್ಥ ಆಗೋದು ನಮ್ಗೆ ಏನು ಸಿನಿಮಾ ಅಂತ.